ಘಾಟಪುರಳ ಗ್ರಾಮದಿಂದ ಪ್ರತಿಭಟನೆ ಅಂಕಗಾಡ ಬೋರಳ ಗ್ರಾಮದ ಸಂಘರ್ಷ ಸಮಿತಿ ವತಿಯಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ ಜರುಗಿತು ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಘಾಟಪುರಳ ಗ್ರಾಮದ ಸಾರ್ವಜನಿಕರಿಂದ ಕಪ್ಪು ಧ್ವಜ ಹಿಡಿದು ಪ್ರತಿಭಟನೆಗೆ ಮುಂದಾದ ಜನರು ಹಲವಾರು ವರ್ಷಗಳಿಂದಲೂ ನಮ್ಮ ಗ್ರಾಮ ಹುಮನಾಬಾದ್ ತಾಲೂಕಿಗೆ ಸೇರಿದೆ ಹಾಗೂ ನಮ್ಮ ಸುತ್ತಮುತ್ತಲಿನ ಗ್ರಾಮಗಳಾದ ಚಂದನಹಳ್ಳಿ ಕನಕಟ್ಟ ಸೇರಿದಂತೆ ವಿವಿಧ ಗ್ರಾಮಗಳು ಮೊದಲಿನಂತೆ ಹುಮನಾಬಾದ್ ತಾಲೂಕಿನಲ್ಲಿವೆ ನಿಮ್ಮ ಘಾಟಪುರಳ ಗ್ರಾಮ ಕೆಲವರು ಉದ್ದೇಶಪೂರ್ವಕವಾಗಿ ನಮ್ಮ ಗ್ರಾಮ ಹುಲಸೂರ ತಾಲೂಕಿಗೆ ಸೇರಿಸಿ ದಿನಾಂಕ 8/11/2022 ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿದ್ದಾರೆ ಇದರ ರದ್ದು ಮಾಡಿ ನಮ್ಮನ್ನು ಹುಮನಾಬಾದ್ ತಾಲೂಕಿನಲ್ಲಿ ಮೊದಲಿನಂತೆ ಅದೇ ತಾಲೂಕಿಗೆ ಸೇರಿಸುವಂತೆ ಗ್ರಾಮ ಸಸ್ರಾಂ ಜನರು ಬೀದಿಗಿಳಿದು ಪ್ರತಿಭಟನೆಗೆ ಮುಂದಾಗಿದ್ದಾರೆ ನಮ್ಮ ಗ್ರಾಮ ಹುಮನಾಬಾದ್ ಗ್ರಾಮದಲ್ಲಿ ಇರುವಂತೆ ಮೂಡುವಂತೆ ಜಿಲ್ಲಾಧಿಕಾರಿ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಪತ್ರ ಮೂಲಕ ಮನವಿ ಚಂದ್ರಯ್ಯ ಸ್ವಾಮಿ ಪವರ್ ಟೈಮ್ಸ್ ನ್ಯೂಸ್ ಪೀಟರ್ ಸೋ ಈ ಪ್ರಿಲಿಮಿನರಿ ನೋಟಿಫಿಕೇಶನ್ ಫೈನಲ್ ಅಲ್ಲ ಒಂದೇದು ಈ ಪ್ರಿಲಿಮಿನರಿ ನೋಟಿಫಿಕೇಶನ್ ಅಲ್ಲಿ ಒಂದು ತಿಂಗಳ ಕಾಲ ಅವಕಾಶ ಇದೆ ಸೋ ಇದು ನೀವು ಏನು ಕೊಟ್ಟಿರಿ ಇದು ಅಬ್ಜೆಕ್ಷನ್ ಇದು ನಮಗೆ ಇದನ್ನು ಅಬ್ಜೆಕ್ಷನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಇನ್ನು 8ನೇ ತಾರೀಕು ಅಂದ್ರೆ ಡಿಸೆಂಬರ್ 8ನೇ ತಾರೀಕಿನ ತನಕ ನಮ್ಮಲ್ಲೇ ಆಗಲಿ ಅಥವಾ ರೆವಿನ್ಯೂ ಸೆಕ್ರೆಟರಿ ಅಂತಲ್ಲೇ ಆಗಲಿ ಏನೇನು ಅಬ್ಜೆಕ್ಷನ್ಸ್ ಬರ್ತೋ ಎಲ್ಲವನ್ನ ನಾವು ತಗೊಂಡಿರ್ತೀವಿ ಸೋ ಇದಕ್ಕೆ ಒಂದು ಕಮಿಟಿ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಇದು ಯಾವ ತಾಲೂಕು ಹೋಗುತ್ತೆ ಅಲ್ಲಿ ಎಂಎಲ್ಎಸು ಮತ್ತೆ ಯಾವ ತಾಲೂಕದಿಂದ ಹೋಗಬೇಕಲ್ಲ ಈ ಎಂಎಲ್ಎಸ್ದು ಒಂದು ಕಮಿಟಿ ಇದೆ ನಾವು ಇರ್ತೀವಿ ಡಿಸಿ ಅವರು ಸಂಬಂಧಪಟ್ಟ ಎಂಎಲ್ಎಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಾರೆ ಆ ಕಮಿಟಿಯಲ್ಲಿ ಡಿಸ್ಕಷನ್ ಆಗಿ ನೀವು ಕೊಟ್ಟ ಇದನ್ನ ತಕರಾರನ್ನ ಒಪ್ಪಬೇಕು ಬ್ಯಾಡ್ ಅನ್ನೋದು ಫೈನಲ್ ಆಗುತ್ತೆ ಹೀಗಾಗಿ ನೀವು ಏನು ಕೊಟ್ಟಿದ್ರಲ್ಲ ಇದನ್ನ ನಾನು ನನ್ನ ಕಮಿಟಿ ಮುಂದೆ ಇಡ್ತೀನಿ ನಿಮ್ಮ ಪರವಾಗಿ ನಾವು ನೀವು ಏನು ಹೇಳಿದ್ರೆ ಎಲ್ಲ ವಿಷಯಗಳನ್ನ ನಾವು ಹೇಳ್ತೀವಿ ಆಮೇಲೆ ನೀವು ಏನು ಹೇಳಿದ್ರಿ ಒಂದು ವಾರದಲ್ಲಿ ನೀವು ನಮ್ಮ ರೆವಿನ್ಯೂ ಗ್ರಾಮ ಕರೆಸಿ ನಿಮ್ದೆಲ್ಲ ಅಭಿಪ್ರಾಯವನ್ನು ಗ್ರಾಮದಲ್ಲಿ ಕೇಳಿ ಅಂತ ಹೇಳಿ ಅದನ್ನು ಸಹ ಮಾಡ್ತೀವಿ ಸೊ ನಿಮಗೆ ನಾವು ಈ ವಾರ ಡಂಗುರು ಓಡಿಸಿ ನಿಮ್ಮೆಲ್ಲ ಸಮಕ್ಷಮದಲ್ಲಿ ಮತ್ತು ತಹಸೀಲ್ದಾರರು ಬಂದು ಇವು ಬಂದು ಒಂದು ಮೀಟಿಂಗ್ ಸಹ ಮಾಡ್ತಾರೆ ನಿಮ್ಮ ಗ್ರಾಮಸ್ಥರ ಒಪಿನಿಯನ್ ಐತನು ಈಗಾಗಲೇ ನೀವು ಹೇಳಿದ್ರೆ ಎಲ್ಲ ಈಗಾಗಲೇ ಗ್ರಾಮ ಪಂಚಾಯತಿಯಿಂದ ರೆಸಿಗ್ನೇಷನ್ ಆಗಿದೆ ನೀವೆಲ್ಲ ಇಷ್ಟು ಜನ ಬಂದಿದ್ರಿ ಇದಕ್ಕಿಂತ ಮತ್ತೇನು ಹೆಚ್ಚಿನ ಗ್ರಾಮ ಸಭೆ ಬೇಕಾಗಿಲ್ಲ ಬಟ್ ಆದರೂ ನೀವು ಕೇಳಿದ್ರೆ ಅನ್ನೋ ಕಾರಣಕ್ಕಾಗಿ ಇನ್ನೊಂದು ಸಲ ಗ್ರಾಮ ಸಭೆಯನ್ನು ಸಹ ಮಾಡ್ತೀವಿ ಮುಂಜಾನೆ ಶಾಸಕರು ಸಹ ಮಾತಾಡಿದ್ರು ಹುಮನಾಬಾದ್ ಅವರು ಇಲ್ಲ ನಮ್ಮ ಊರವ್ರು ಎಲ್ಲರೂ ಬರ್ತಾರೆ ಹಾಂ ಮತ್ತು ನಮ್ಮದು ಅದಕ್ಕೆ ಸೇರಬಾರ್ದು ಅಂತೇಳಿದೆ ಸೊ ಅಂತಲೂ ಅವರು ಹೇಳಿದ್ದಾರೆ ಈಗಾಗಲೇ ನಿಮ್ಮ ಪರವಾಗಿ ಅವರು ಶಾಸಕರು ಸಹ ಹೇಳಿದ್ದಾರೆ ಈಗಾಗಲೇ ಮುಂಜಾನೆ ಸೊ ನಿಮ್ದು ಏನೈತಿ ನಾವು ಅಬ್ಜೆಕ್ಷನ್ನ ಕನ್ಸಿಡರ್ ಮಾಡ್ತೀವಿ ಕಮಿಟಿಯಲ್ಲಿ ಇಟ್ಕೊಂಡು ಡಿಸಿಷನ್ ತಗೋತೀವಿ ಬಟ್ ನಿಮಗೆ ಗ್ರಾಮ ಸಭೆಯನ್ನು ಸಹ ಕಳಿಸ್ತೀವಿ ಸೊ ನೆಕ್ಸ್ಟ್ ಟೈಮ್ ಬಂದಾಗ ಉಸ್ತುವಾರಿ ಸಚಿವರು ಬಂದು ನೀವು ನಾವು ಕಮಿಟಿಯಲ್ಲಿ ಇರ್ತೀವಿ ನಾವು ಡಿಸಿಷನ್ ತಗೋತೀವಿ ಇನ್ನೊಂದ್ಸಲ ಬಂದರೆ ನೀವು ಸಾಹೇಬ್ರ ಗಮನಕ್ಕೆ ತರುವಂತ ಹೋದ 8ನೇ ತಾರೀಕಿಗೆ ಕರ್ನಾಟಕ ಸರ್ಕಾರ ವತಿಯಿಂದ ಒಂದು ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಆ ನೋಟಿಫಿಕೇಶನ್ನಲ್ಲಿ ಘಾಟ್ಬೋಳ್ ಊರು ಹುಲ್ಸೂರು ತಾಲೂಕಿನಲ್ಲಿ ಸೇರ್ಪಡೆ ಮಾಡಿದಾರ ಅದು ನಾವು ನಿಷೇಧ ಮಾಡ್ತಾ ಇದ್ದೇವೆ ನಮಗೆ ಹುಲ್ಸೂರಿನಲ್ಲಿ ಹೋಗೋದಿಲ್ಲ ನಾವು ಹುಮನಾಬಾದ್ ತಾಲೂಕಿನಲ್ಲಿ 50 ವರ್ಷದಿಂದ ಇದ್ದೇವೆ ನಮಗೆ ಹುಮನಾಬಾದ್ ತಾಲೂಕನ್ನೇ ಕಂಟಿನ್ಯೂ ಮಾಡ್ರಿ ಅಂತ ಈಗ ಗೊತ್ತಾ ನಾವು ಘಾಟ್ಬೋಳ್ ಸಂಘರ್ಷ ಸಮಿತಿ ವತಿಯಿಂದ ಇಲ್ಲಿ ಹೋರಾಟ ಮಾಡ್ಲಿಕ್ಕೆ ಜಿಲ್ಲಾಧಿಕಾರಿಯವರಿಗೆ ನಿವೇದನೆ ಕೊಡ್ಲಿಕ್ಕೆ ಬಂದಿದ್ದೆವು ಇವತ್ತು ನಾವು ಜಿಲ್ಲಾಧಿಕಾರಿ ಅವ್ರ ಜೊತೆ ಚರ್ಚೆ ಮಾಡಿ ಅವರಿಗೆ ನಿವೇದನೆ ಕೊಟ್ಟಿದ್ದೆವು ಅವರು 30 ದಿವಸನಲ್ಲಿ ಅಬ್ಜೆಕ್ಷನ್ ಮಾಡ್ಲಿಕ್ಕೆ ಅವಕಾಶ ಇದೆ ಅದರಿಂದ ನೀವು ಅಬ್ಜೆಕ್ಷನ್ ಕೊಟ್ಟಿದ್ದೀರಿ ನಾವು ಅದರ ಬಗ್ಗೆ ಕನ್ಸಿಡರ್ ಮಾಡಿ ಮತ್ತು ಒಂದು ರೆವಿನ್ಯೂ ಗ್ರಾಮ ಸಭಾನು ಒಂದು ವಾರದಲ್ಲಿ ಮಾಡ್ತೇವೆ ಅಂತ ಒಪ್ಪಿಕೊಂಡಿದ್ದ ಓಕೆ ಓಕೆ